ಅಕ್ಟೋಬರ್ 24ನೇ ತಾರೀಕು ತಮ್ಮೆಲ್ಲರಿಗೆ ಮಾಹಿತಿ ಇರುವ ಹಾಗೆ ಧರ್ಮಸ್ಥಳ ಅವರದು ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ದು ಏನು ಒಂದು ಆಫೀಸ್ ಇದೆ ರಾಯಪುರ ಧಾರವಾಡದಲ್ಲಿ ಅಲ್ಲಿ ಕನ್ನಕಳು ಒಂದು ರಿಪೋರ್ಟ್ ಆಗಿತ್ತು ಇದು ನಮಗೆ ನಿಜವಾಗ್ಲೂ ಒಂದು ಚಾಲೆಂಜಿಂಗ್ ಕೇಸ್ ಇತ್ತು ಯಾಕಂದ್ರೆ ಈ ಪ್ರಕರಣದ ಸ್ಥಳ ಪರಿವೀಕ್ಷಣೆ ನಾವು ಮಾಡಿದಾಗ ಇಲ್ಲಿ ಯಾವುದೇ ಪೊಲೀಸಿಗೆ ಫೆಸಿಲಿಟೇಟ್ ಆಗುವಂತಹ ಅಥವಾ ಕುರುಹು ಸಿಗುವಂತಹ ಯಾವುದೇ ಒಂದು ವಿಷಯವೂ ಇರಲಿಲ್ಲ ಇಲ್ಲಿ ಒಂದು ಸಿಸಿಟಿವಿ ಕ್ಯಾಮೆರಾ ಆಯಿತು ಅಥವಾ ಗಾರ್ಡ್ ಅಥವಾ ಕಾಂಪೌಂಡ್ ಏನೊಂದು ಇರಲಿಲ್ಲ ಇಟ್ ವಾಸ್ ಅ ಓಪನ್ ಪ್ಲೇಸ್ ಸೊ ನಮಗೆ ಇಟ್ ವಾಸ್ ಅ ವೆರಿ ವೆರಿ ಚಾಲೆಂಜಿಂಗ್ ಕೇಸ್ ವಿದೌಟ್ ಎನಿ ಎವಿಡೆನ್ಸು ಯಾವ ಥರ ನಾವು ಈ ಕೇಸ್ನ ನಾವು ಮುಂದುವರಿಸಬೇಕು ಅಂತ ಹೇಳಿ ಬಿಕಾಸ್ ಇದರಲ್ಲಿ ಕಳವಾಗಿದ್ದು ಅವರು ನಮಗೆ ರಿಪೋರ್ಟ್ ಮಾಡಿದ್ದು ಅಮೌಂಟೂ ಬಂದುಬಿಟ್ಟು ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ ಇತ್ತು 1 crore 24 lakhs ಇತ್ತು ಸೊ ಈ ಪ್ರಕರಣದ ತನಿಖೆ ಕುರಿತು ಒಂದು ನಾವೆಲ್ಲ ಸೀನಿಯರ್ ಆಫೀಸರ್ಸು ಡಿಸ್ಕಷನ್ ಮಾಡಿಕೊಂಡು ಒಂದು ವಿಶೇಷ ತಂಡವನ್ನು ರಚಿಸಿದ್ವಿ ಅದಕ್ಕೆ ACP ಧಾರವಾಡ ಅವರ ಟೀಮ್ ಹೆಡ್ ಆಗಿದ್ದರು ಮತ್ತು ಸಂಗಮೇಶ್ ದಿ ವಿದ್ಯಾನಗರ ವಿದ್ಯಾಗಿರಿ PI ಅವರ ನೇತೃತ್ವದಲ್ಲಿ ಒಂದು ಟೀಮ್ನ ನಾವು ಮಾಡಿದ್ವಿ ಸೊ ಈ ಟೀಮು ತುಂಬಾ ಏನು ಕ್ಲೂ ಇಲ್ಲದೆ ಇರೋ ಜಾಗದಲ್ಲಿ ಸೈಂಟಿಫಿಕ್ ಎವಿಡೆನ್ಸ್ ಕಲೆಕ್ಷನ್ ಪ್ರೋಸೆಸ್ ಮುಖಾಂತರವಾಗಿ ಕ್ರಮ ವಹಿಸಿ ಎಲ್ಲ ಆಫೀಸರ್ಸ್ ರವರ ಸಹಯೋಗದೊಂದಿಗೆ ವಿ ಹ್ಯಾವ್ ಕ್ರ್ಯಾಕ್ಡ್ ದಿಸ್ ಕೇಸ್ ಟೋಟಲಿ ಇದರಲ್ಲಿ 10 ಜನ ಆರೋಪಿಗಳನ್ನ ನಾವು ಬಂಧನ ಮಾಡಿದ್ದೀವಿ ಮತ್ತು 80 lakh rupees ಎಕ್ಸಾಕ್ಟ್ ಇಸ್ 79,89,870 rupees ಕ್ಯಾಶು ಮತ್ತು ಬೇರೆ ವಸ್ತು ಅಪರಾಧಕ್ಕಾಗಿ ಬಳಸಿದ್ದ ಒಂದು ಸ್ವಿಫ್ಟ್ ಕಾರು ಮೊಬೈಲು ಎಲ್ಲ ಸೇರಿ ಟೋಟಲಿ 85,89,770 rupees ಇಷ್ಟು ಮಾಲನ್ನ ನಾವು ವಶಪಡಿಸ್ಕೊಂಡಿದ್ದೀವಿ ಮತ್ತು ಈಗಾಗಲೇ ನಾನು ಹೇಳಿದ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 10 ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಇದರಲ್ಲಿ ಮೂರು ಜನ ಏನಿದ್ದಾರೆ ಅವರು ಆ ಕಂಪನಿಗೆ ಸೇರಿದವರೆ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಲ್ಲಿ ಕಳುವಾಗಿತ್ತು ಆ ಕಂಪನಿಯಲ್ಲೇ ಪ್ರಸ್ತುತ ಅಲ್ಲಿ ಕೆಲಸ ಮಾಡ್ತಾ ಇರೋರು ಆ ಆರ್ಗನೈಸೇಷನ್ಗೆ ಸಂಬಂಧಪಟ್ಟವರು ಇವ್ರನ್ನೂ ಸೇರಿ ಒಟ್ಟು 6-10 ಜನ ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ಇವರು 3 ಜನ ಆರೋಪಿತರು ಬಂದು ಕುಶಾಲ್ ಕುಮಾರ್ ಅಂತ ಹೇಳಿ ಈ ವಾಸ್ ಮೇಂಟೆನೆನ್ಸ್ ಸ್ಟಾಫ್ ಅಲ್ಲಿ ದಿ ಪ್ಲೇಸ್ ಆಫ್ ಅಫೆನ್ಸ್ ಏನು ಧರ್ಮಸ್ಥಳ ಪ್ರೋಗ್ರಾಮ್ದು ಕಂಪನಿ ಇತ್ತು ಇವನ ಜೊತೆಗೆ ಬಸವರಾಜ್ ಅಂತ ಹೇಳಿ ಇವನು ಇಲ್ಲೇ ಕೆಲಸದಲ್ಲಿರ್ತಾನೆ ಪ್ರಮೋಷನ್ ಆಗಿ ಕಾರವಾರ ಹೋಗ್ತಾನೆ ಇವನೊಬ್ಬ ಮೂರನೇವನು ಮಹಂತೇಶ್ ಅಂತ ಹೇಳಿ ಇವನು ಬಂದ್ಬಿಟ್ಟು ಆ ಕಂಪನಿದೇ ಸ್ಟಾಫ್ ಇವನು ಸೊ ಇವರು ಪ್ರೈಮರಿಯಾಗಿ ಇವರು ಒಂದು ಪ್ಲ್ಯಾನ್ ಮಾಡ್ಕೋತಾರೆ ಪ್ಲ್ಯಾನ್ ಮಾಡಿ ತಮ್ಮ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬೇರೆ ಟೀಮ್ 6 ಜನರ ಟೀಮನ್ನು ಒಟ್ಟುಗೂಡಿಸಿ ಈ ಒಂದು ಅಫೆನ್ಸ್ನ ಕಮಿಟ್ ಮಾಡಿದ್ದಾರೆ ಬಸವರಾಜು ಅವನು ಆ್ಯಕ್ಚುಲಿ ಇಲ್ಲಿ ಕೆಲಸದಲ್ಲಿ ಇದ್ದಿದ್ದು ರಾಯಪುರದಲ್ಲಿ ಈಗ ಪ್ರಸ್ತುತ ಈ ವಾಸ್ ವರ್ಕಿಂಗ್ ಇನ್ ಕಾರವಾರ ಅವ್ರದೇ ಕಂಪನಿಯಲ್ಲಿ ಇಲ್ಲಿಂದ ಪ್ರಮೋಷನ್ ಆಗಿ ಕಾರವಾರ ಹೋಗ್ತಾನೆ ಅವನು ರಿಮೈನಿಂಗ್ ಅಮೌಂಟು ರಿಕವರಿ ಆಗಬೇಕು ಸೊ ಇದು ಆ್ಯಕ್ಚುಲಿ ಬೇರೆ ಬೇರೆ ಆ್ಯಂಗಲಿಂದ ನಾವು ಮಾಡ್ತಾ ಇದ್ದೀವಿ ಬೇರೆ ಬೇರೆ ಇನ್ನೂ ಕ್ಲೂಸ್ ಇದೆ ಆ್ಯಂಡ್ ಇನ್ನೂ ಜಾಸ್ತಿ ಜನರದ ಇನ್ವಾಲ್ವ್ಮೆಂಟು ಇರೋ ಸಾಧ್ಯತೆ ಇದೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂಡ್ ಇದೆ ಅವರು ದೇ ಆರ್ ಬ್ಯಾಂಕ್ ಕರೆಸ್ಪಾಂಡೆಂಟ್ ಅವರು IDBI ಬ್ಯಾಂಕ್ಗೆ ಇವರು ಅಫಿಷಿಯಲ್ ಕರೆಸ್ಪಾಂಡೆಂಟ್ IDBI ಬ್ಯಾಂಕ್ನವರು ಇವರಿಗೆ ಏನು ಲೋನ್ ಕೊಟ್ಟಿರ್ತಾರೆ ಅದನ್ನು ಇವರು ಕಲೆಕ್ಟ್ ಮಾಡಿ ದೇ ಇಂಟರ್ಮೀಡಿಯರಿ ಥರ ಅವರು ಕಲೆಕ್ಟ್ ಮಾಡಿ ಅದನ್ನು ಡೆಪಾಸಿಟ್ ಮಾಡ್ತಾರೆ ಇವರು IDBI ಅವರು IDBI ಬ್ಯಾಂಕ್ಗೆ ಬಟ್ ಈಗಾಗಲೇ ನಾನು ಹೇಳಿದ ಹಾಗೆ ಏನು ಒಂದು ಅಷ್ಟು ದೊಡ್ಡ ಕ್ಯಾಶ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಏನು ಒಂದು ಬೇಸಿಕ್ ಸೆಕ್ಯೂರಿಟಿ ರಿಕ್ವೈರ್ಮೆಂಟು ಅರೇಂಜ್ಮೆಂಟ್ ಇತ್ತು ಅದು ಇರಲಿಲ್ಲ ಆಗಿತ್ತು ನಾವು ಅವ್ರಿಗೂ ಕರೆದು ವಿ ಹ್ಯಾವ್ ಸ್ಟ್ರಿಕ್ಟ್ಲಿ ಅಡ್ವೈಸ್ಡ್ ದೆಮ್ ಇಷ್ಟು ಕ್ಯಾಶ್ ಡೀಲಿಂಗ್ ಇರೋ ಕಡೆ ಮತ್ತೊಂದು ಇರೋ ಕಡೆ ದೇ ಶುಡ್ ಅಲ್ಲ ಜನರಿಂದ ದೇ ಆರ್ ಇಂಟರ್ಮೀಡಿಯರೀಸ್ ಅಂದರೆ ಒಂದು ಕಡೆ ಸಾಲ ತಗೊಂಡಿರ್ತಾರೆ ಸಾಲ ತಗೊಂಡವ್ರು ಇರ್ತಾರೆ ಸ್ಮಾಲ್ ಪೀಪಲ್ ನೋ ಬ್ಯಾಂಕ್ ಇಂದ ರೀ IDBI ಬ್ಯಾಂಕ್ ಇಂದ IDBI ಬ್ಯಾಂಕ್ ಇವ್ರದ್ದು ಟ್ರಸ್ಟ್ ಇರುತ್ತೆ ಧರ್ಮಸ್ಥಳ ರೂರಲ್ ಪ್ರೋಗ್ರಾಮ್ ಟ್ರಸ್ಟ್ ಅದು ಈ ಟ್ರಸ್ಟ್ಗೆ ಎಲ್ಲರೂ ಜನ ಮೆಂಬರ್ ಆಗ್ತಾರೆ ಜನ ಮೆಂಬರ್ ಆದ್ಮೇಲೆ ಅವ್ರಿಗೆ ಏನ್ ಮಾಡ್ತಾರೆ ಟ್ರಸ್ಟ್ ಮುಖಾಂತರವಾಗಿ IDBI ಬ್ಯಾಂಕ್ನವರು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿ ಸಾಲ ಕೊಡ್ತಾರೆ
ಆ ಸಾಲದು ಸ್ಮಾಲ್ ಸ್ಮಾಲ್ ಲೋನ್ಸ್ ಫಾರ್ ಸ್ಮಾಲ್ ಸ್ಮಾಲ್ ಫಾರ್ಮಿಂಗ್ ಯೂಸ್ ಗೆ ಅಗ್ರಿಕಲ್ಚರ್ ಪರ್ಪಸ್ ಗೆ ಸ್ಮಾಲ್ ಲೋನ್ ಕೊಡ್ತಾರೆ ಆಮೇಲೆ ಇದು ಸ್ವಸಹಾಯ ಸಂಘಗಳು ಬರುತ್ತಲ್ಲ ಅವಕ್ಕೆಲ್ಲ ಇವರು ಲೋನ್ ಕೊಡ್ತಾರೆ ಐಡಿಬಿಐ ಬ್ಯಾಂಕ್ ಇಂದ ಈ ದುಡ್ಡನ್ನ ಟ್ರಸ್ಟ್ ಮೆಂಬರ್ಸ್ ಇಂದ ಇವರು ಕಲೆಕ್ಟ್ ಮಾಡಿ ಅದನ್ನ ಡೈಲಿ ಏನಿದೆ ಡೆಪಾಸಿಟ್ ಐಡಿಬಿಐ ಬ್ಯಾಂಕ್ ಗೆ ಮಾಡೋದು ಇವರದು ಕೆಲಸ ಬಿಡ್ರು ಇವರನ್ನ ಬಿಟ್ಟು ಅಂತಲ್ಲ ಅವರು ಟ್ರಸ್ಟ್ ಮೆಂಬರ್ಸ್ ಯಾರು ಇರ್ತಾರೆ ಟ್ರಸ್ಟ್ ನವರಿಗೆ ಕೊಡ್ತಾರೆ ಇಟ್ಸ್ ಅ ಸ್ಟ್ಯಾಂಡರ್ಡ್ ಬ್ಯಾಂಕಿಂಗ್ ಪ್ರೊಸೀಜರ್ ಇದು ಸ್ಮಾಲ್ ಮೈಕ್ರೋ ಫೈನಾನ್ಸಿಂಗ್ ಅಲ್ಲಿ ಮತ್ತೆ ಅಲ್ಲ ಆಫ್ ಕೋರ್ಸ್ ಅಲ್ಲ ಡೆಫಿನೆಟ್ಲಿ ಪಾಯಿಂಟ್ ಟೇಕನ್ ಇನ್ವೆಸ್ಟಿಗೇಷನ್ ಇನ್ನ ಕಂಪ್ಲೀಟ್ ಆಗಿಲ್ಲ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಇದೆ ಇಟ್ಸ್ ಅ ಪಾಯಿಂಟ್ ಟೇಕನ್ ವಿ ವಿಲ್ ಡೆಫಿನೆಟ್ಲಿ ಲುಕ್ ಇನ್ ಟು ಇಟ್ ವಿ ವಿಲ್ ಲುಕ್ ಇನ್ ಟು ಇಟ್ ಡೈರೆಕ್ಟ್ ಲೋನ್ ಅಲ್ಲ ಅಲ್ಲ ಐ ಟೋಟಲಿ ಅಗ್ರಿ ವಿತ್ ಯು ನೀವು ಹೇಳಿದ ಪಾಯಿಂಟ್ ಅಲ್ಲೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಅಲ್ಲ ಒಂದ್ ನಿಮಿಷ ಅದೆಲ್ಲ ವಿ ವಿಲ್ ಡೂ ದಟ್ ಈಗ ವಿ ಆರ್ ಟಾಕಿಂಗ್ ಅಬೌಟ್ ಹೆಚ್ ಬಿ ಟಿ ದು ಕೇಸ್ ಏನು ಕಳವಾಗಿತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ ಇನ್ನ ಕಂಪ್ಲೀಟ್ ಆಗಿಲ್ಲ ನಾನು ಈಗಾಗಲೇ ಹೇಳಿದೀನಿ ತಮಗೆ ಇನ್ವೆಸ್ಟಿಗೇಷನ್ ಇನ್ನ ಕಂಟಿನ್ಯೂ ಇದೆ ಬೇರೆ ಬೇರೆ ಆಂಗಲ್ ಅಲ್ಲಿ ಬೇರೆ ಬೇರೆ ಇನ್ವಾಲ್ವ್ಮೆಂಟ್ ಏನಿದೆ ಅಂತ ಹೇಳಿ 360 degrees ನಾವು ಅಂತೂ ತನಿಖೆ ಮಾಡ್ತಿದೀವಿ ವಿ ವಿಲ್ ಡೂ ಸಿ ಇದರಲ್ಲಿ ಇಟ್ಸ್ ಅ ಗುಡ್ ಕ್ವೆಶನ್ ಇದರಲ್ಲಿ ದೇರ್ ಆರ್ ಟೂ ಟೀಮ್ಸ್ ಒಂದು ಇದೇನು ಮಾಸ್ಟರ್ ಪ್ಲಾನ್ ಮಾಡಿದವರು ಇವ್ರದ್ದು ಯಾರ್ದು ಬಂದ್ಬಿಟ್ಟು ದೇರ್ ಆಲ್ ಫಸ್ಟ್ ಟೈಮರ್ಸ್ ಬಟ್ ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಅಂತ ಹೇಳಿ ಇವರು ಐಡೆಂಟಿಫೈ ಮಾಡಿ ತಗೋತಾರಲ್ಲ ಅವ್ರದ್ದು ಆ ಒಂದು ಟೀಮ್ದು ಹಿನ್ನೆಲೆ ಇದೆ ಕ್ರಿಮಿನಲ್ ಹಿನ್ನೆಲೆ ಇದೆ ಅವರು ದೇ ಆರ್ ನೋನ್ ಅಫೆಂಡರ್ಸ್ ನೋನ್ ಅಫೆಂಡರ್ಸ್ ಎಸ್ ಓಕೆ ಏನ್ ಹೇಳಿ ಅವರ ಮಾಹಿತಿ ಪ್ರಕಾರ ನಮ್ಮ ಇವರು ಬ್ಯಾಂಕ್ ಕರೆಸ್ಪಾಂಡೆಂಟ್ ಯಾರು ಅದೇ ಬ್ಯಾಂಕ್ ಕರೆಸ್ಪಾಂಡೆಂಟ್ ಅಂದ್ರೆ ಇವರು ಧರ್ಮಸ್ಥಳ ರೂರಲ್ ಬ್ಯಾಂಕಿಂಗ್ ನವರು ಅವರ ಮಾಹಿತಿ ಕಂಪ್ಲೇನೆಂಟ್ ಮಾಹಿತಿ ಪ್ರಕಾರ ಅಷ್ಟು ಕ್ಯಾಶ್ ಅವ್ರದ್ದು ವಹಿವಾಟ ಪ್ರತಿದಿನ ಇದೆ ಅಂತ ಹೇಳಿ ಸೇ ಇವರು ಮೂರು ಜನ ಏನು ಎಂಪ್ಲಾಯೀಸ್ ಇದ್ರು ಅವ್ರದ್ದೇನು ನಮಗೆ ಹಿಂದಿನ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಮಾಹಿತಿ ಇಲ್ಲ ನಮಗೆ ಬಟ್ ಇವರು ಉಳಿಕಿದ್ದ 6 ಜನರಲ್ಲಿ 4 ಜನ ಮಾತ್ರ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಇದೆ ಅವರಿಗೆ